ಕೊರೋನಾ ಮೂರನೇ ಅಲೆ ಭೀತಿ ಮಕ್ಕಳಿಗೆ ಆಹಾರ ಧಾನ್ಯ ವಿತರಣೆ ಮಾಡುತ್ತಿರುವಾಗ ಕಲ್ಲು ಹುಳು ಮಣ್ಣು ಮಿಶ್ರಿತ ಆಹಾರ ಅಂಗನವಾಡಿ ಕೇಂದ್ರಕ್ಕೆ ಪೂರೈಕೆ ಮಾಡಿದ್ದು ಕಳಪೆ ಮಟ್ಟದ ಆಹಾರ ಕಂಡು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ 476 ಅಂಗನವಾಡಿ ಕೇಂದ್ರಕ್ಕೆ ಪೂರೈಕೆ ಮಾಡಿದ್ದು ಅಧಿಕಾರ ನಿರ್ಲಕ್ಷ್ಯದಿಂದ ಬಾಲಾಡಿ ಮಕ್ಕಳಿಗೆ ಅಪೌಷ್ಟಿಕ ಆಹಾರ ವಿತರಣೆಯಾಗಿದೆ. ಆಹಾರ ಕಿಟ್ಟನ್ನು ನೋಡಿದ ಪೋಷಕರು ಅಂಗನವಾಡಿ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಮ್ಯಾಕಲದೊಡ್ಡಿ, ಕೊಪ್ಪರ, ಅರಕೆರ, ಗೊಬ್ಬರು ಸೇರಿದಂತೆ ಹಲವೆಡೆ ಅಪೌಷ್ಟಿಕ ಆಹಾರ ವಿತರಣೆ, ಕಳಪೆ ಆಹಾರ ವಿತರಣೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಒತ್ತಾಯ ಮಾಡಿದರು.